उपमुख्यमंत्री डीके शिवकुमार गे सीएम अवधि हंचिके कुरितु कांग्रेस हिरिय मुखंड आरवि देशपांडे नीडिरुव हेळिके बग्गे गृह सचिव डॉक्टर जि परमेश्वर तुमकूरिनल्लि प्रतिक्रियिसिद्दारे। ನೋಡಪ್ಪ ಯಾರ್ಯಾರು ಶಾಸ್ತ್ರ ಹೇಳ್ತಾರೋ ಭವಿಷ್ಯ ಹೇಳ್ತಾರೋ ನನಗೆ ಗೊತ್ತಿಲ್ಲ, ನನಗೆ ಶಾಸ್ತ್ರ ಭವಿಷ್ಯ ಹೇಳೋಕೆ ಬರಲ್ಲ, ಆದರೆ ಕಾದು ನೋಡೋಣ ಎಂದು ಒಗಟಾಗಿಯೇ ಹೇಳಿದ್ರು। ನೋಡಪ್ಪ ಯಾರು ಯಾರ್ಯಾರು ಶಾಸ್ತ್ರ ಹೇಳ್ತಾರೋ ಭವಿಷ್ಯ ಹೇಳ್ತಾರೋ ಅದಕ್ಕೆಲ್ಲ ನಾವೇನು ನನಗೆ ಬರಲ್ಲ ಶಾಸ್ತ್ರ ಹೇಳಕ್ಕೆ। ಕಾಂಗ್ರೆಸ್ ನಾಯಕ ಭವಿಷ್ಯ ಭವಿಷ್ಯ ಹೇಳಕ್ಕೆ ಶಾಸ್ತ್ರ ಹೇಳಕ್ಕೆ ನನಗೆ ಬರಲ್ಲ, ಯಾರ್ಯಾರು ಹೇಳ್ತಾರೋ ಅದನ್ನ ಭವಿಷ್ಯ ಕಾದು। ಅಭಿರುದ್ಧಿಗಿಂತ ಗ್ಯಾರಂಟಿ ಪೂರೈಕೆ ನಮ್ಮ ಮೊದಲ ಆದ್ಯತೆ, ಹೀಗಾಗಿ ಬಜೆಟ್ ನಲ್ಲಿ ಹೊಸ ಅಭಿರುದ್ಧಿ ಕೆಲಸಗಳಿಗೆ ಹಣ ಮೀಸಲಿಡಲಾಗಿಲ್ಲ ಎಂದು ಗೃಹ ಸಚಿವ ಜಿ ಪರಮೇಶ್ವರ್ ಹೇಳಿದ್ದಾರೆ। ತುಮಕೂರಿನಲ್ಲಿ ಮಾತನಾಡಿದ ಅವರು, ತುಮಕೂರಿಗರ ಮೆಟ್ರೋ ರೈಲಿನ ಕನಸು ಯಾವಾಗ ನನಸಾಗಲಿದೆ ಎಂಬ ಪ್ರಶ್ನೆಗೆ, ಈಗ ನಮ್ಮ ಸರ್ಕಾರದ ಮೊದಲ ಆದ್ಯತೆ 5 ಗ್ಯಾರಂಟಿಗಳನ್ನು ಪೂರೈಸುವುದು। ಗ್ಯಾರಂಟಿಗಳ ಅನುಷ್ಠಾನಕ್ಕಾಗಿ ವರ್ಷಕ್ಕೆ 52,000 ಕೋಟಿ ಬೇಕಾಗುತ್ತದೆ, ಹೀಗಾಗಿ ನಾವು ಮಂಡಿಸಿದ ಬಜೆಟ್ ಕೇವಲ ಗ್ಯಾರಂಟಿಗೆ ಹಣ ಹೊಂದಿಸಲು ಮಾಡಿದ ಬದಲಾವಣೆ ಬಜೆಟ್ ಆಗಿದೆ ಎಂದರು। ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಬಳಿಕ ರಾಜ್ಯದಲ್ಲಿ ಕೊಲೆಗಳು ಹೆಚ್ಚಾಗುತ್ತಿವೆ ಎಂಬ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಆರೋಪಕ್ಕೆ ಪ್ರತಿಕ್ರಿಯಿಸಿದ ಗೃಹ ಸಚಿವ ಪರಮೇಶ್ವರ್ ಅವರ ಹೇಳಿಕೆಗಳಕ್ಕೆಲ್ಲ ನಾವು ಉತ್ತರ ನೀಡಬೇಕು ಎಂದು ಪ್ರಶ್ನಿಸಿದರು। ನಾವು 136 ಸೀಟ್ ಗೆದ್ದ ಜೋಶ್ನಲ್ಲಿದ್ದು ರಾಜ್ಯದ ಜನರು ನಮ್ಮನ್ನು ಆಶೀರ್ವದಿಸಿದ್ದಾರೆ, ಬಿಜೆಪಿ ಸರ್ಕಾರವಿದ್ದಾಗ ಎಷ್ಟು ಕೊಲೆಯಾಗಿವೆ ಎಷ್ಟು ರೇಪ್ ಆಗಿದೆ ಅಂತ ನಾನು ಲೆಕ್ಕ ಕೊಡ್ತೀನಿ, ನಮ್ಮ ಅವಧಿಯಲ್ಲಿ ಕೊಲೆ ಮಾಡಿದವರನ್ನ ಹಿಡಿದು ಶಿಕ್ಷೆ ಕೊಡುತ್ತಿದ್ದೇವೆ ಎಂದು ಹೇಳಿದರು। ಜೈನ ಮುನಿ ಕೊಲೆಗಾರರನ್ನ 6 ಗಂಟೆಗಳಲ್ಲೇ ಹಿಡಿದು ಕೋರ್ಟಿನ ಮುಂದೆ ನಿಲ್ಲಿಸಿದೆವು ಅಂತಲೂ ಹೇಳಿದರು। ನೂರ ಮೂವತ್ತಾರು ಜನನ ನಮ್ಮ ರಾಜ್ಯದ ಜನ ಆಶೀರ್ವಾದ ಮಾಡಿ ಗೆದ್ದಿದ್ದಾರೆ, ಅವರನ್ನ ಗೆದ್ದಿಸಲಿಲ್ಲ, ತೆಗೆದು ಆಚೆ ಹಾಕಿದ್ರು, ಗೊತ್ತಾಯ್ತಾ? ಅದರಿಂದ ಅವರಿಗೆ ಹೊಟ್ಟೆ ಉರಿ ಇರ್ಬೋದು, ಅದಕ್ಕೆ ಅವೆಲ್ಲ ಮಾತಾಡ್ತಾರೆ, ನಮಗ್ ದೋಷ ಇದ್ದೇ ಇದೆಯಪ್ಪ। ಕೊಲೆಗಳು ಜಾಸ್ತಿ ಆಗ್ತಾ ಇದೆ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಅಂತ ಹೇಳಿದ್ರು, ಅವರಿದ್ದಾಗ ಲೆಕ್ಕ ಕೊಡ್ತೀನಿ, ಸ್ವಲ್ಪ ತಳಿರಿ ಲೆಕ್ಕ ಎಲ್ಲ, ಅವರಿದ್ದಾಗ ಎಷ್ಟು ಕೊಲೆ ಆಗಿದ್ದು ಎಷ್ಟು ರೇಪ್ ಆಗಿದ್ದು ಎಷ್ಟು ಕ್ರಿಮಿನಲ್ ಕೇಸ್। ನಾನು ನಂಬಿದ ಮನೆದೇವರು ಚೌಡೇಶ್ವರಿ ನನ್ನನ್ನ ಇವತ್ತು ನಿರ್ದೋಷಿ ಅಂತ ಹೇಳಿ ನ್ಯಾಯ ಕೊಟ್ಟಿದ್ದಕ್ಕೋಸ್ಕರ ಆ ದೈವ ಭಕ್ತಿ ನನಗೆ ಇನ್ನೂ ಹೆಚ್ಚಿಗೆ ಆಗೋದಕ್ಕೆ ಅವಕಾಶ ಆಯಿತು। ಆ ತಾಯಿಯ ಆಶೀರ್ವಾದದಿಂದ ಬರುವಂಥ ದಿನಗಳಲ್ಲಿ ರಾಜ್ಯದ ದೇಶದ ಕೆಲಸವನ್ನು ಜಾಸ್ತಿ ಮಾಡೋದಕ್ಕೆ ನನಗೆ ಇವತ್ತಿನ ನ್ಯಾಯಾಲಯದ ತೀರ್ಪು ನನಗೆ ಸ್ಫೂರ್ತಿ ಪ್ರೇರಣೆ। ರಾಮಯ್ಯನವರ ಸರ್ಕಾರಕ್ಕೆ ಇದೊಂದು ಕಪಾಳ ಮೋಕ್ಷ, ಬಹಳ ಉದ್ದಟತನದ ಮಾತುಗಳನ್ನು ಆಡ್ತಾ ಇದ್ರು ಅವರು, ಅವ್ರು ಹೇಳಿರೋದೊಂದು ಮಾತುಗಳನ್ನು ಇವತ್ತು ನೆನಪು ಮಾಡಿಕೊಂಡ್ರೆ ಎಲ್ಲ ಒಂದು ಕಡೆಗೆ ಬಹಳ ನೋವಾಗತ್ತೆ। ಒಬ್ಬ ನಾಯಕರಾಗಿ ಒಬ್ಬರು ನಾಯಕರ ಬಗ್ಗೆ ಹೀಗೆ ಮಾತಾಡ್ಬೋದಾ, ಮಾತಾಡ್ತಾರಲ್ಲ ಅಂತೇಳಿ ಅಸಹ್ಯ ಬರುತ್ತೆ। ಬಲವಾದಂಥ ಒಂದು ಆನೆಯನ್ನು ಕಟ್ಟಾಕ್ಬಿಟ್ಟಿದ್ದೀವಿ ಅನ್ನೋಂಥ ಮಾತನ್ನು ಕಾಂಗ್ರೆಸ್ನವ್ರು ಹೇಳ್ತಾ ಇದ್ರು, ಆದರೆ ಈಶ್ವರಪ್ಪನವರು ಆನೆ ರೂಪದೊಳಗಡೆ ಆನೆಗೆ ಕಟ್ಟಾಕಲಿಕ್ಕೆ ಹೇಗೆ ಸಾಧ್ಯ ಇಲ್ಲ ಅಂತೇಳಿ ಇತಿಹಾಸಗಳಿದೆ। ಅಮ್ಮನೆ ಹಿರಿಯರು ಹೇಳ್ತಾ ಇರ್ತಾರೆ, ಆನೆ ಹೋಗಬೇಕಾದ್ರೆ ನಾಯಿ ಬೊಗಳಿದ್ರೆ ಏನಾಗತ್ತೆ ಅಂತೇಳಿ, ಆ ಸ್ಥಿತಿ ಇವತ್ತು ಕಾಂಗ್ರೆಸ್ಸಿನ। ಕಾಂಗ್ರೆಸ್ ಕಾರ್ಯಕರ್ತರನ್ನೇ ಪೊಲೀಸರು ಟಾರ್ಗೆಟ್ ಮಾಡಿ ಕಿರುಕುಳ ನೀಡುತ್ತಿದ್ದಾರೆಂದು ಆರೋಪಿಸಿ ಚನ್ನಗಿರಿ ಪೊಲೀಸ್ ಠಾಣೆ ಮುಂದೆ ಕೈ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ರು। ಪೊಲೀಸರು ವಿನಾಕಾರಣ ಕಾರ್ಯಕರ್ತರ ಮೇಲೆ ದೌರ್ಜನ್ಯ ಎಸಗುತ್ತಿದ್ದಾರೆ, ಸಿಪಿಐ ರಾಜಕೀಯ ಪ್ರೇರಿತರಾಗಿ ವರ್ತಿಸುತ್ತಿದ್ದಾರೆ ಎಂದು ಗಂಭೀರ ಆರೋಪ ಮಾಡಿದ್ರು। ಈ ವೇಳೆ ಕಾಂಗ್ರೆಸ್ ಶಾಸಕ ಬಸವರಾಜ್ ವಿ ಶಿವಗಂಗಾ ಠಾಣೆಗೆ ಆಗಮಿಸಿ ಸಿಪಿಐ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು। ಸ್ಥಳಕ್ಕೆ ಬರುವವರೆಗೂ ಪ್ರತಿಭಟನೆ ಬಿಡಲ್ಲ ಎಂದು ಕಾರ್ಯಕರ್ತರು ಪಟ್ಟು ಹಿಡಿದ್ರು। ಬಳಿಕ ಶಾಸಕರು ಕಾರ್ಯಕರ್ತರ ಮನ ಓಲಿಸಿದ ಬಳಿಕ ಪ್ರತಿಭಟನೆ ಹಿಂಪಡೆಯಲಾಯಿತು। ದಶಪಥ ಹೆದ್ದಾರಿ ಟೋಲ್ ದರ ಇಳಿಸುವಂತೆ ಆಗ್ರಹಿಸಿ ಕನ್ನಡಪರ ಸಂಘಟನೆಗಳು ಟೋಲ್ಗೆ ಮುತ್ತಿಗೆ ಹಾಕಿ ಪ್ರತಿಭಟಿಸಿದ್ರು। ಕುಂಬಳಗೂಡು ಬಳಿಯ ಕಡಮಿಣಕಿ ಟೋಲ್ ಪ್ಲಾಜಾ ಬಳಿ ಕನ್ನಡ ರಕ್ಷಣಾ ವೇದಿಕೆಯ
स्वाभिमानी सेने वतियिंद प्रतिभटने नडेसि टोल दर इळिसुवंते आग्रहिसिदरु। सर्विस रस्ते हागू मूल सौकर्य ಕಲ್ಪಿಸದೆ ದುಬಾರಿ ಟೋಲ್ ವಸೂಲಿ ಮಾಡಲಾಗುತ್ತಿದೆ ಎಂದು ಧಿಕ್ಕಾರಕ್ಕೆ ಆಕ್ರೋಶ ವ್ಯಕ್ತಪಡಿಸಿದರು। ಪ್ರತಿಭಟನೆ ತಾರಕಕ್ಕೇರುತ್ತಿದ್ದಂತೆ ಪೊಲೀಸರು ಕೆಲವರನ್ನು ಬಂಧಿಸಿ ಬಳಿಕ ಬಿಡುಗಡೆ ಮಾಡಿದರು। मैसूर एक्सप्रेस वे अपघात हेच्चळ हिन्नेले दिशा सभ्यदल्लि हेद्दारी प्राधिकारद अधिकारिगे संसदे सुमलता तराटेगे तेगेदुकोंडिद्दारे। राष्ट्रीय हेद्दारियल्लि सरियाद सर्विस रस्तेगळे इल्ल, हलवु कडे चरंडी कामगारी पूर्णगोंडिल्ल, हेद्दारी माडिरुवुदु जनर अनुकूलक्कागि जनरु प्राण तेगेदुकोळ्ळोदक्कल्ल अंत आक्रोश वर हाकिद्दारे। The services provided should be the same throughout the country. Yes, we have seen wonderful roads, Bombay Pune road and other roads in the north. This is supposed to be the first such an expressway in the south, but the quality of work and the services provided, the service roads and everything happening way, way below par. Including the signages. I myself pay every day. जैन मुनि हत्ये खंडिसी हावेरिय राणेबेन्नूरिनल्लि जैन समुदाय प्रतिभटने नडेसितु। नगरद बस निल्दाणद मुंदे बृहत् प्रतिभटने नडेसिद समुदायद जनरु हत्येयन्न खंडिसिदरु। सरकारद विरुद्ध आक्रोश व्यक्तपडिसि आरोपिगळिगे कठिण शिक्षे विधिसबेकेंदु आग्रहिसिदरु। मुनिगळिगे सूक्त रक्षणे नीडबेकु अंत ओत्तायिसिदरु। ವಕೀಲರ ಮೇಲೆ ಆಗುತ್ತಿರುವ ಹಲ್ಲೆಗಳನ್ನು ತಡೆಯಲು ರಾಜ್ಯದಲ್ಲಿ ವಕೀಲರ ರಕ್ಷಣಾ ಕಾಯ್ದೆ ಜಾರಿಗೆ ತರುವಂತೆ ಒತ್ತಾಯಿಸಿ ಕಾರವಾರದಲ್ಲಿ ವಕೀಲರು ಪ್ರತಿಭಟನೆ ಮಾಡಿದರು। ಜಿಲ್ಲಾ ವಕೀಲರ ಸಂಘದ ನೇತೃತ್ವದಲ್ಲಿ ಜಿಲ್ಲಾ ನ್ಯಾಯಾಲಯದ ಆವರಣದಿಂದ ಜಿಲ್ಲಾಧಿಕಾರಿ ಕಚೇರಿಯವರೆಗೆ ಪ್ರತಿಭಟನಾ ಮೆರವಣಿಗೆ ನಡೆಯಿತು। ಹಳಿಯಾಳ ತಾಲೂಕಿನಲ್ಲಿ ಪ್ರಕರಣವೊಂದರಲ್ಲಿ ಸೋಲಾಗಿದ್ದಕ್ಕೆ ವಕೀಲರ ಸಂಘದ ಅಧ್ಯಕ್ಷ ಎಂವಿ ಆಸ್ತಿಕರ್ ಮೇಲೆ ಕಕ್ಷಿದಾರನೋರ್ವ ಮಾರಣಾಂತಿಕ ಹಲ್ಲೆ ನಡೆಸಿದ್ದ। ಇದನ್ನ ಖಂಡಿಸಿ ಹಾಗೂ ಇಂತಹ ಕೃತ್ಯಗಳಿಂದ ವಕೀಲರನ್ನ ರಕ್ಷಿಸುವಂತೆ ಸರ್ಕಾರಕ್ಕೆ ವಕೀಲರ ಸಂಘ ಒತ್ತಾಯಿಸಿದೆ। ವಿದ್ಯಾರ್ಥಿಗಳಿಗೆ ಹೊರೆಯಾಗದಂತೆ ಶಿಕ್ಷಣ ತಜ್ಞರೊಂದಿಗೆ ಚರ್ಚಿಸಿ ಪುಸ್ತಕಗಳ ಹೊರೆ ಇಳಿಸಲಾಗುವುದು ಎಂದು ಶಿವಮೊಗ್ಗ ಜಿಲ್ಲೆಯ ಸಾಗರದಲ್ಲಿ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಹೇಳಿದ್ದಾರೆ। ಸಿಎಂ ಸಿದ್ದರಾಮಯ್ಯ ಸೂಚನೆ ಮೇರೆಗೆ ಪಠ್ಯ ಪರಿಷ್ಕರಿಸಿ ವಿದ್ಯಾರ್ಥಿಗಳಿಗೆ ಪರಿಷ್ಕೃತ ಪುಸ್ತಕ ಶೀಘ್ರದಲ್ಲೇ ತಲುಪಿಸುತ್ತೇವೆ। ಶಿಕ್ಷಕರ ಕೌನ್ಸೆಲಿಂಗ್ ಪ್ರಕ್ರಿಯೆ ಮುಕ್ತಾಯ ಹಂತದಲ್ಲಿದ್ದು ವಿದ್ಯಾರ್ಥಿಗಳಿಗೆ ಶಿಕ್ಷಣಕ್ಕೆ ತೊಂದರೆಯಾಗದಂತೆ ಕ್ರಮ ಕೈಗೊಳ್ಳಲಾಗಿದೆ ಎಂದು ತಿಳಿಸಿದರು। ಮತ್ತೆ ಪುಸ್ತಕ ಪರಿಷ್ಕರಣೆಯನ್ನ ಮುಂದಿನ ದಿನಗಳಲ್ಲಿ ಆದೇ ತರದಲ್ಲಿ ಯಾವುದೋ ಪಕ್ಷಕ್ಕೆ ಧನ್ಯವಾದ ಏನೋ ಒಂದು ಪಕ್ಷಕ್ಕೆ ಪರವಾಗಿ ಸಂಪೂರ್ಣವಾಗಿ ಮಕ್ಕಳಿಗೆ ಯಾವ ರೀತಿ ಸಹಕಾರ ಆಗಬೇಕು ಆಫ್ಟರ್ 12th ಸ್ಟ್ಯಾಂಡರ್ಡ್ ಅಂದ್ರೆ ಪಿಯುಸಿ ವರೆಗೆ ನನ್ನ ಡಿಪಾರ್ಟ್ಮೆಂಟ್ ಇದೆ ಅದನ್ನ ಮಾಡಬೇಕು ನಿರ್ಮಾಣವನ್ನ ನಾವು ಮುಂಚೆನೂ ಕೂಡ ಅದನ್ನ ಮ್ಯಾನಿಫೆಸ್ಟೋ ನಾವು ಹಾಕಿದ್ದೀವಿ ಈಗ ನೀವೇ ಮಾಧ್ಯಮದಲ್ಲಿ ಹಾಕಿದ್ದೀವಿ ಮಕ್ಕಳಿಗೆ ಬ್ಯಾಂಕ್ ಹೊರೆ ಅದನ್ನ ಯಾವ ರೀತಿ ಮಹಾರಾಷ್ಟ್ರದ ಜತ್ ತಾಲೂಕಿನ ಸಿಂಧೂರು ಗ್ರಾಮದಲ್ಲಿ ಬ್ರಿಟಿಷರಿಗೆ ಸಿಂಹ ಸ್ವಪ್ನವಾಗಿದ್ದ ಸ್ವಾತಂತ್ರ್ಯ ಹೋರಾಟಗಾರ ವೀರ ಸಿಂಧೂರ ಲಕ್ಷ್ಮಣ ಪುತ್ತಳಿಯನ್ನ ಮಾಜಿ ಸಚಿವ ಬಿ ಶ್ರೀರಾಮುಲು ಅನಾವರಣಗೊಳಿಸಿದ್ದಾರೆ। ಬಳಿಕ ಮಾತನಾಡಿದ ಶ್ರೀರಾಮುಲು ಮಹಾರಾಷ್ಟ್ರ ಹಾಗೂ ಕರ್ನಾಟಕದಲ್ಲಿ ವೀರ ಸಿಂಧೂರ ಲಕ್ಷ್ಮಣ ದಿನಾಚರಣೆ ಆಚರಿಸಬೇಕು। ಲಕ್ಷ್ಮಣನ ತ್ಯಾಗ ಬಲಿದಾನ ಇಂದಿನ ಮಕ್ಕಳು ತಿಳಿದುಕೊಳ್ಳಬೇಕು। ಆ ನಿಟ್ಟಿನಲ್ಲಿ ಎರಡೂ ಸರ್ಕಾರಗಳು ನಿರ್ಧಾರ ಕೈಗೊಳ್ಳಬೇಕು ಅಂತ ಹೇಳಿದರು। ಸಿಂಧೂರ್ ಲಕ್ಷ್ಮಣರು ಒಂದು ಜಾತಿಗೆ ಸೀಮಿತವಾದಂತ ವ್ಯಕ್ತಿ ಅಲ್ಲ, ನಾವೆಲ್ಲರೂ ಕೂಡ ಭಗತ್ ಸಿಂಗ್ ಸುಭಾಷ್ ಚಂದ್ರ ಬೋಸ್ ಅನೇಕ ಸ್ವಾತಂತ್ರ್ಯ ಹೋರಾಟಗಾರರನ್ನು ನಾವು ನೆನಪು ಮಾಡಿಕೊಂಡ್ರೆ ಎಲ್ಲರ ಗುಣಗಳಲ್ಲಿ ಕಾಣ್ತಿರುವಂತ ಏಕೈಕ ವ್ಯಕ್ತಿ ಸಿಂಧೂರ್ ಲಕ್ಷ್ಮಣ। ಅದು ಯಾವುದೇ ಸರ್ಕಾರಗಳಿರೋ ಮಹಾರಾಷ್ಟ್ರ ಆಗಿರೋ ಕರ್ನಾಟಕ ಆಗಿರಬಹುದು ಸರ್ಕಾರದ ರಜವನ್ನು ಘೋಷಣೆ ಮಾಡಬೇಕು। ಮಳೆ ಇಲ್ಲದೆ ನೀರಿನ ಮೂಲಗಳು ಒಂದೊಂದಾಗಿ ಬರಿದಾಗುತ್ತಿವೆ। ಬಾಗಲಕೋಟೆ ಜಿಲ್ಲೆಯ ಹುನಗುಂದ ತಾಲೂಕಿನ
ಬೇಕಮಲ ದಿನ್ನಿ ಗ್ರಾಮದಲ್ಲಿ ನೀರಿಗೆ ಹಾಹಾಕಾರ ಶುರುವಾಗಿದೆ. ಕಳೆದ 8 ದಿನಗಳಿಂದ ಗ್ರಾಮದಲ್ಲಿ ಕುಡಿಯಲು ನೀರಿಲ್ಲದೆ ಸಮಸ್ಯೆ ಶುರುವಾಗಿದ್ದು ಪರ್ಯಾಯವಾಗಿ ಜಿಲ್ಲಾಡಳಿತ ಟ್ಯಾಂಕರ್ ಮೂಲಕ ಗ್ರಾಮದ ಜನರಿಗೆ ನೀರು ಪೂರೈಕೆ ಮಾಡಲಾಗುತ್ತಿದೆ. ಇತ ಜಾನುವಾರುಗಳಿಗೆ ಕುಡಿಯುವ ನೀರಿಗೆ ತೀವ್ರ ಸಮಸ್ಯೆ ಉದ್ಭವಿಸಿದೆ. ಮುಂಗಾರು ಇಲ್ಲದೆ ಬರದ ಛಾಯೆ ನಿರ್ಮಾಣವಾಗಿದ್ದ ಗದಗ ಜಿಲ್ಲೆಯಲ್ಲಿ ನಿನ್ನೆ ವರುಣನ ಸಿಂಚನವಾಗಿದೆ. ಒಂದು ಗಂಟೆಗೂ ಅಧಿಕ ಕಾಲ ಸುರಿದ ಭಾರೀ ಮಳೆಗೆ ಹಳ್ಳ ಕೊಳ್ಳಗಳು ತುಂಬಿ ಹರಿದಿವೆ. ಮಳೆಯ ಅಬ್ಬರದಿಂದ ರೈತರು ಫುಲ್ ಖುಷಿಯಾಗಿದ್ದು ಮಳೆಯಿಲ್ಲದೆ ಕಂಗಾಲಾಗಿದ್ದ ಅನ್ನದಾತರು ನಿಟ್ಟುಸಿರು ಬಿಟ್ಟಿದ್ದಾರೆ. ಮುಂಗಾರು ಮುಗಿದ್ರೂ ಮಳೆ ಬಾರದ ಹಿನ್ನೆಲೆ ರೈತರಲ್ಲಿ ಆತಂಕ ಮನೆ ಮಾಡಿತ್ತು. ಇದೀಗ ವರುಣನ ಕೃಪೆಯಿಂದ ಅನ್ನದಾತರ ಮೊಗದಲ್ಲಿ ಮಂದಹಾಸ ಮೂಡಿದೆ. ಎರಡ್ಮೂರು ವರ್ಷಗಳಿಂದ ತುಂಬಿ ಹರಿಯುತ್ತಿದ್ದ ಮಲಪ್ರಭಾ ನದಿ ಈ ವರ್ಷ ಮುಂಗಾರು ಮಳೆ ಇಲ್ಲದೆ ಬತ್ತಿ ಹೋಗಿದೆ. ಬೆಳಗಾವಿ ಮತ್ತು ಬಾಗಲಕೋಟೆ ಜಿಲ್ಲೆಯ ರೈತರ ಜೀವನಾಡಿಯಾಗಿದ್ದ ಮಲಪ್ರಭಾ ನದಿಯ ಒಡಲು ಬರಿದಾಗಿದೆ. ಮಳೆ ಬರುತ್ತೆ, ಮಲಪ್ರಭಾ ಹರಿಯುತ್ತೆ ಎಂದು ಕಾಯುತ್ತಿದ್ದ ಅನ್ನದಾತ ಈವರೆಗೂ ಬಿತ್ತನೆ ಕಾರ್ಯ ಮಾಡದೆ ಮಳೆಗಾಗಿಯೇ ಎದುರು ನೋಡುತ್ತಿದ್ದಾನೆ. ಮಳೆಯ ಅವಕೃಪೆಯಿಂದ ಯಾದಗಿರಿ ಜಿಲ್ಲೆಯ ಅನ್ನದಾತರು ಕಂಗಾಲಾಗಿದ್ದಾರೆ. ಮಳೆಯನ್ನೇ ನಂಬಿ ಬಿತ್ತನೆ ಮಾಡಿದ್ದ ರೈತರು ಒಣಗುತ್ತಿರುವ ಬೆಳೆ ಉಳಿಸಿಕೊಳ್ಳಲು ಹರಸಾಹಸ ಪಡುವಂತಾಗಿದೆ. ಮುಂಗಾರು ಮಳೆ ಕೈಕೊಟ್ಟ ಪರಿಣಾಮ ಬಕೆಟ್ ಮೂಲಕ ಹತ್ತಿ ಗಿಡಗಳಿಗೆ ನೀರು ಹಾಕಲಾಗುತ್ತಿದೆ. ದಿನಕ್ಕೆ 3 ಬಾರಿ ನೀರು ಹಾಕಿ ಬೆಳೆ ರಕ್ಷಣೆ ಮಾಡಿಕೊಳ್ಳುತ್ತಿದ್ದಾರೆ. ಜಿಲ್ಲೆಯಲ್ಲಿ ಈ ಬಾರಿ ಕೇವಲ 80,000 ಹೆಕ್ಟೇರ್ ಪ್ರದೇಶದಲ್ಲಿ ಮಾತ್ರ ಹತ್ತಿ ಬಿತ್ತನೆ ಮಾಡಲಾಗಿದೆ. ಮಳೆಗಾಗಿ ಅನ್ನದಾತರು ಈಗ ಮುಗಿಲತ್ತ ಮುಖ ಮಾಡಿದ್ದಾರೆ. ಅಲೆಗಳ ಅಬ್ಬರಕ್ಕೆ ಅರಬ್ಬಿ ಸಮುದ್ರದಲ್ಲಿ ಮೀನುಗಾರಿಕೆ ಸ್ಥಗಿತವಾಗಿದ್ದು ಮೀನು ಪ್ರಿಯರಿಗೆ ಮೀನಿನ ದರ ಹೆಚ್ಚಳದ ಬಿಸಿ ತಟ್ಟಿದೆ. ಮೀನು ಬದಲಾಗಿ ತರಕಾರಿ ಅಡುಗೆ ಮಾಡೋಣ ಅಂದ್ರೂ ತರಕಾರಿ ಬೆಲೆಯೂ ಗಗನಕ್ಕೇರಿದೆ. ಅಗ್ಗವಾಗಿ ಸಿಗುತ್ತಿದ್ದ ಬಾಂಗುಡೆ ಬೂತಾಯಿ ಮೀನುಗಳ ದರ ಕೂಡ ವಿಪರೀತ ಏರಿದ್ದು ಸದ್ಯ ಮೀನು ಪ್ರಿಯರು ಒಣ ಮೀನು ಖರೀದಿಗೆ ಮನಸ್ಸು ಮಾಡುತ್ತಿದ್ದಾರೆ. ಆಗಸ್ಟ್ ತಿಂಗಳಿನಿಂದ ಮತ್ತೆ ಮೀನುಗಾರಿಕೆ ಆರಂಭವಾಗುವ ಸಾಧ್ಯತೆ ಇದೆ. ನೆಲಕ್ಕೆ ಬಾಗಿದ ಕಂಬಗಳನ್ನು ಸರಿಪಡಿಸದೆ ಜೆಸ್ಕಾಂ ಅಧಿಕಾರಿಗಳು ನಿರ್ಲಕ್ಷ್ಯ ತೋರಿರುವ ಘಟನೆ ಬೀದರ್ ಜಿಲ್ಲೆಯಲ್ಲಿ ನಡೆದಿದೆ. ಕೈಗೆ ತಾಗುವಂತೆ ವಿದ್ಯುತ್ ತಂತಿಗಳು ಜೋತಾಡುತ್ತಿದ್ದು ಕಳೆದ 2 ವರ್ಷದಲ್ಲಿ 155 ಜಾನುವಾರು 4 ಜನ ರೈತರು ಸಾವನ್ನಪ್ಪಿದ್ದಾರೆ. ವಿದ್ಯುತ್ ಕಂಬಗಳು ಕೂಡ ಹೊಲದಲ್ಲಿ ಬಾಗಿದ್ದು ಈಗ್ಲೋ ಆಗ್ಲೋ ಬೀಳುವ ಸ್ಥಿತಿಯಲ್ಲಿವೆ. ಜೆಸ್ಕಾಂ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯಕ್ಕೆ ರೈತರು ಹಾಗೂ ಸಾರ್ವಜನಿಕರು ಜೀವ ಭಯದಲ್ಲಿ ಬದುಕುವಂತಾಗಿದೆ. ಕೂಡಲೇ ವಿದ್ಯುತ್ ಕಂಬಗಳನ್ನು ಸರಿಪಡಿಸಿ ಅಂತ ಆಗ್ರಹಿಸಿದ್ದಾರೆ. ಕೊಡವ ಎಂಎಸ್ ಸ್ನಾತಕೋತ್ತರ ವಿಭಾಗದ ವಿದ್ಯಾರ್ಥಿಗಳು ಬರೆದ 4 ಕೊಡವ ಪುಸ್ತಕಗಳನ್ನು ಒಂದೇ ವೇದಿಕೆಯಲ್ಲಿ ಲೋಕಾರ್ಪಣೆಗೊಳಿಸಲಾಯಿತು. ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಕಾಲೇಜ್ ಹಾಗೂ ಕೊಡವ ಮಕ್ಕಳ ಕೂಟದ ಸಹಯೋಗದೊಂದಿಗೆ ಕಾಲೇಜ್ ಆವರಣದಲ್ಲಿ ಕಾರ್ಯಕ್ರಮ ನಡೆಯಿತು. ಜಮ್ಮ ಜಾಗ ಮತ್ತು ಕೋವಿ ಹಕ್ಕು ವಿಷಯ ಕುರಿತು ಸಾಹಿತಿಗಳು ಹಾಗೂ ಎಂಎ ಕೊಡವ ವಿಭಾಗದ ಉಪನ್ಯಾಸಕರಾದ ಬಾಚಾರ್ ಚರಣಿಯಂಡ ಅಪ್ಪಣ್ಣ ಅವರು ಉಪನ್ಯಾಸ ನೀಡಿದರು. ಕ್ಷೇತ್ರದ ಜನರೊಂದಿಗೆ ನಿರಂತರ ಸಂಪರ್ಕದಲ್ಲಿರಲು ಮತ್ತು ಸಮಸ್ಯೆ ಆಲಿಸಲು ಶಿವಮೊಗ್ಗ ಶಾಸಕ ಚನ್ನಬಸಪ್ಪ ತಮ್ಮ ಕಚೇರಿಯಲ್ಲಿ ವಾಟ್ಸಪ್ ಹೆಲ್ಪ್ಲೈನ್ ಆರಂಭಿಸಿದ್ದಾರೆ. ಮೆಸೇಜ್ ಕಳುಹಿಸಿದರೆ ಸಮಸ್ಯೆಗಳು ಶೀಘ್ರ ಪರಿಹಾರ ಕಾಣಲಿವೆ ಎಂದು ಭರವಸೆ ನೀಡಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನಿಮ್ಮ ನುಡಿ ನಮ್ಮ ನಡೆ ಧ್ಯೇಯದೊಂದಿಗೆ ಜನರ ಅಭಿಪ್ರಾಯ ಪಡೆದು ಸ್ಮಾರ್ಟ್ ಶಿವಮೊಗ್ಗ ನಿರ್ಮಾಣ ಮಾಡಲಾಗುತ್ತದೆ. ಹೀಗಾಗಿ ವಾಟ್ಸಪ್ ಹೆಲ್ಪ್ಲೈನ್ ಆರಂಭಿಸಲಾಗಿದೆ. ಜನರು ಸಮಸ್ಯೆಗಳು ಮತ್ತು ಸಲಹೆಗಳನ್ನು ಈ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಬಹುದು ಎಂದರು. ಬಸ್ ನಿಲ್ಲಿಸದಿದ್ದಕ್ಕೆ ಕೆಎಸ್ಆರ್ಟಿಸಿ ಚಾಲಕ ಮತ್ತು ನಿರ್ವಾಹಕನ ಮೇಲೆ ಹಲ್ಲೆ ಮಾಡಿರುವ ಘಟನೆ ಗದಗ ಜಿಲ್ಲೆ ಲಕ್ಷ್ಮೇಶ್ವರ ಪಟ್ಟಣದ ಕೆಎಸ್ಆರ್ಟಿಸಿ ಡಿಪೋ ಬಳಿ ನಡೆದಿದೆ. ಶಿರಹಟ್ಟಿ ತಾಲೂಕಿನ ಮಾಗಡಿ ಗ್ರಾಮದ ಯಲ್ಲಪ್ಪ ಪಾಟೀಲ್, ಹನುಮಂತಪ್ಪ ಬಾಲರೆಡ್ಡಿ ಹಾಗೂ ರಾಜು ಶಿರಹಟ್ಟಿ ಮೇಲೆ ಹಲ್ಲೆ ಮಾಡಿದವರು. ಬಸ್ ಚಾಲಕ ಹಾಗೂ ನಿರ್ವಾಹಕನಿಗೆ ಹಲ್ಲೆಯಿಂದ ಗಾಯವಾಗಿದ್ದು ಪ್ರಕರಣ ಲಕ್ಷ್ಮೇಶ್ವರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದೆ. ಉತ್ತರ ಕನ್ನಡ ಜಿಲ್ಲೆಯ ಶಿರಸಿಯ ಎಪಿಎಂಸಿ ಯಾರ್ಡಿನ ಸಾವಯವ ಒಕ್ಕೂಟದ ಕಾರ್ಯಾಲಯದಲ್ಲಿ ತರಕಾರಿ ಬೀಜ ಮೇಳವನ್ನು ಏರ್ಪಡಿಸಲಾಯಿತು. ವನಶ್ರೀ ಅಧ್ಯಕ್ಷೆ ಕುಸುಮಾ ಭಟ್ ಮೇಳಕ್ಕೆ ಚಾಲನೆ ನೀಡಿ ಬಳಿಕ ಮಾತನಾಡಿದ ಅವರು, ಗಿಡ ಗಂಟಿಗಳ ಮೇಲೆ ಹಿಂದಿನಿಂದಲೂ ಅಪಾರ ಆಸಕ್ತಿ ಇದೆ. ಈ ಹಿನ್ನೆಲೆಯಲ್ಲಿ ಕೆಲ ಬೀಜಗಳನ್ನು ಸಂಗ್ರಹಿಸಿ ಪೋಷಣೆ ಮಾಡುತ್ತಾ ಬಂದಿದ್ದೇನೆ. ಬೀಜ ಸಂಗ್ರಹಣೆ ಮತ್ತು ಅವುಗಳ ಪೋಷಣೆ ಎಂದೆಂದಿಗೂ ನಿಲ್ಲದ ನಿರಂತರವಾಗಿ ನಡೆಯುವಂತಾಗಲಿ ಎಂದು ಹೇಳಿದರು. ಕಾಡಂಚಿನ ಗ್ರಾಮಗಳತ್ತ ಕಾಡಾನೆಗಳ ಹಿಂಡು ಲಗ್ಗೆ ಇಟ್ಟಿದ್ದು ಗ್ರಾಮಸ್ಥರನ್ನು ಆತಂಕಕ್ಕೀಡಾಗಿರುವ ಘಟನೆ ಆನೇಕಲ್ ತಾಲೂಕಿನ
ವಣಕನಹಳ್ಳಿ ಗ್ರಾಮದಲ್ಲಿ ನಡೆದಿದೆ. 5 ಕಾಡಾನೆಗಳು ಗ್ರಾಮದಲ್ಲೇ ಬೀಡು ಬಿಟ್ಟಿದ್ದು ಕಾಡಾನೆಗಳ ಉಪಟಳಕ್ಕೆ ಗ್ರಾಮಸ್ಥರು ಹೈರಾಣಾಗಿದ್ದಾರೆ. ರೈತರ ಹೊಲ ಗದ್ದೆಗಳು ನೀಲಗಿರಿ ತೋಪುಗಳಿಗೆ ಕಾಡಾನೆ ನುಗ್ಗುತ್ತಿದ್ದು ಬೆಳೆಗಳನ್ನು ಹಾಳು ಮಾಡುತ್ತಿವೆ. ಕಾಡಾನೆಗಳ ಸೆರೆಗೆ ಅರಣ್ಯ ಇಲಾಖೆ ಸಿಬ್ಬಂದಿ ಕಾರ್ಯಾಚರಣೆ ಆರಂಭಿಸಿದ್ದಾರೆ. ಹೊರಳಿಗೆ ಸಿಲುಕಿ ಬರೋಬ್ಬರಿ 6 ಗಂಟೆಗಳ ಕಾಲ ನರಳಾಡಿದ ಚಿರತೆ ಪ್ರಾಣಾಪಾಯದಿಂದ ಪಾರಾಗಿರುವ ಘಟನೆ ಚಿಕ್ಕಮಗಳೂರು ಜಿಲ್ಲೆಯ ಕದ್ರಿಮಿದ್ರಿ ಗ್ರಾಮದಲ್ಲಿ ನಡೆದಿದೆ. ತಂತಿ ಬೇಲಿಗೆ ಸಿಲುಕಿ ನರಳಾಡುತ್ತಿದ್ದ ಚಿರತೆಯನ್ನ ನೆನೆ ಅರಣ್ಯ ಅಧಿಕಾರಿಗಳು ಅರವಳಿಕೆ ಮದ್ದು ನೀಡಿ ರಕ್ಷಣೆ ಮಾಡಿದ್ದಾರೆ. ಚಿಕಿತ್ಸೆ ನೀಡಿದ ಬಳಿಕ ಚಿರತೆ ಚೇತರಿಸಿಕೊಂಡ ಬಳಿಕ ಚಿರತೆಯನ್ನ ಅಧಿಕಾರಿಗಳು ಕಾಡಿಗೆ ಬಿಟ್ಟಿದ್ದಾರೆ. ದೇಗುಲದ ಹುಂಡಿ ಕಳ್ಳತನವಾಗಿರುವ ಘಟನೆ ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ತಾಲೂಕಿನ ಮುದೇನೂರು ಗ್ರಾಮದಲ್ಲಿ ನಡೆದಿದೆ. ಮಾರುತಿ ದೇವಸ್ಥಾನದ ಹುಂಡಿ ಕಳ್ಳತನ ಮಾಡಿದ್ದು ಕಳ್ಳರು ಹಣಕೊದ್ದು ಗುಡಿಯ ಪಕ್ಕದಲ್ಲಿ ಹುಂಡಿ ಬಿಸಾಕಿ ಪರಾರಿಯಾಗಿದ್ದಾರೆ. ಸ್ಥಳಕ್ಕೆ ಹಲಗೇರಿ ಪೊಲೀಸರು ಭೇಟಿ ನೀಡಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಕೊಡಗು ಜಿಲ್ಲಾ ಪೊಲೀಸರು ಭರ್ಜರಿ ಬೇಟೆಯಾಡಿದ್ದಾರೆ. 17 ಮಂದಿ ಅಂತಾರಾಜ್ಯ ಡ್ರಗ್ ದಂಧೆಕೋರರನ್ನ ಬಂಧಿಸಿ 13.5 ಕೆಜಿ ಗಾಂಜಾ, 19.5 ಕೆಜಿ ಎಂಡಿಎಂಎ ಡ್ರಗ್ ಹಾಗೂ 14 ಮೊಬೈಲ್, 2 ಆಟೋ, 2 ಸ್ಕೂಟಿ ಹಾಗೂ 1 ಕಾರ್ ವಶಪಡಿಸಿಕೊಂಡಿದ್ದಾರೆ. ಪ್ರಮುಖ ಪೆಡ್ಲರ್ ಜೈಪುರದ ಎಂ ಸೂರ್ಯಕಾಂತ್ ಸೇರಿದಂತೆ ಒಟ್ಟು 17 ಮಂದಿಯನ್ನ ಬಂಧಿಸಲಾಗಿದೆ ಅಂತ ಎಸ್ಪಿ ಕೆ ರಾಮರಾಜನ್ ತಿಳಿಸಿದ್ದಾರೆ. ಪ್ರಮುಖ ಆರೋಪಿ ಗೋಬಿ ಸೂರ್ಯ ಕಳೆದ 15 ವರ್ಷಗಳಿಂದ ವಿರಾಜಪೇಟೆಯಲ್ಲಿ ಗೋಬಿ ಅಂಗಡಿ ನಡೆಸುತ್ತಿದ್ದ. ಈತ ಅಕ್ರಮವಾಗಿ ಒರಿಸ್ಸಾದಿಂದ ಮಾದಕ ವಸ್ತುಗಳನ್ನು ತಂದು ಮೈಸೂರು ಸೇರಿದಂತೆ ಎಲ್ಲೆಡೆ ಪೂರೈಕೆ ಮಾಡುತ್ತಿದ್ದಾನೆ ಎಂದು ಪೊಲೀಸರು ತಿಳಿಸಿದ್ದಾರೆ. ದೇವಾಲಯಕ್ಕೆ ಸೇರಿದ ಹಸುಗಳನ್ನು ಕದ್ದೊಯ್ದಿರುವ ಘಟನೆ ವಿಜಯನಗರ ತಾಲೂಕಿನ ಕೊಟ್ಟೂರಿನಲ್ಲಿ ನಡೆದಿದೆ. ರಾತ್ರೋರಾತ್ರಿ ಬೊಲೆರೋ ವಾಹನದಲ್ಲಿ ಆಗಮಿಸಿದ ಕಳ್ಳರು ಮಠದ ಆವರಣದಲ್ಲಿದ್ದ ಹಸುಗಳನ್ನು ಕದ್ದೊಯ್ದಿದ್ದಾರೆ. ಕಳ್ಳರ ಕೃತ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಕಳ್ಳತನಕ್ಕೊಳಗಾದ ಹಸುಗಳು ಶ್ರೀ ಕೊಟ್ಟೂರೇಶ್ವರ ದೇವಾಲಯಕ್ಕೆ ಸೇರಿದವು. ಹಸು ಕಳ್ಳತನಕ್ಕೆ ಸಂಬಂಧಿಸಿದಂತೆ ಸ್ಥಳೀಯರೊಬ್ಬರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ದಾರೆ. ಹೀಗೆ ಕದ್ದೊಯ್ದಿರುವ ಹಸುಗಳು ಕಸಾಯಿಖಾನೆ ಸೇರುತ್ತಿವೆ ಎಂಬ ಆರೋಪ ಕೇಳಿಬಂದಿದೆ. ಚಿರತೆ ದಾಳಿಯಿಂದ ಗಾಯಗೊಂಡಿದ್ದ ಬಾಲಕಿ ಸಾವನ್ನಪ್ಪಿರುವ ಘಟನೆ ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಕಗ್ಗಲಿ ಹುಂಡಿಯಲ್ಲಿ ನಡೆದಿದೆ. ಇನ್ನು ಗಾಯಗೊಂಡಿದ್ದ ಶಾಲಿನಿಯನ್ನ ಮೈಸೂರಿನ ಕೆಆರ್ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಅದೇ ಚಿಕಿತ್ಸೆ ಫಲಿಸದೆ ಶಾಲಿನಿ ಕೊನೆಯುಸಿರೆಳೆದಿದ್ದಾಳೆ. ಇನ್ನು ಕಗ್ಗಲಿ ಹುಂಡಿಯಲ್ಲಿ ಚಿರತೆ ದಾಳಿಗೆ ಬಾಲಕಿ ಬಲಿ ಪ್ರಕರಣ ಸಂಬಂಧ ಸಚಿವ ಈಶ್ವರ್ ಖಂಡ್ರೆ ಪ್ರತಿಕ್ರಿಯಿಸಿದ್ದಾರೆ. ಸರ್ಕಾರದಿಂದ 15 ಲಕ್ಷ ಪರಿಹಾರ ಕೊಡಿಸಲು ಯತ್ನಿಸುತ್ತೇನೆ, 4,000 ಮಾಸಾಶನ ಕೊಡಿಸಲು ಪ್ರಯತ್ನ ಮಾಡುತ್ತೇನೆ ಅಂತ ಹೇಳಿದ್ದಾರೆ. ತುಮಕೂರಿನಲ್ಲಿ ಬೃಹತ್ ಗಾತ್ರದ ನಾಗರ ಹಾವನ್ನ ರಕ್ಷಿಸಿ ಕಾಡಿಗೆ ಬಿಡಲಾಗಿದೆ. ದೇವರಾಯನ ದುರ್ಗದ ಬೇವಿನಹಳ್ಳಿ ಪಾಳ್ಯದ ಸುಕುಂದರಾಜ್ ಎಂಬುವರ ಮನೆಯಲ್ಲಿ ಹಾವು ಕಾಣಿಸಿಕೊಂಡಿತ್ತು. ಸುಕುಂದರಾಜ್ ಕುಟುಂಬ ಉರಗ ರಕ್ಷಕ ವಿನೀತ್ ಕುಮಾರ್ಗೆ ಕರೆ ಮಾಡಿ ಮಾಹಿತಿ ನೀಡಿದ್ರು. ಕೂಡಲೇ ಸ್ಥಳಕ್ಕೆ ಆಗಮಿಸಿದ ವಿನೀತ್ ಕುಮಾರ್ ನಾಗರ ಹಾವನ್ನ ರಕ್ಷಿಸಿ ದೇವರಾಯನ ದುರ್ಗ ಅರಣ್ಯಕ್ಕೆ ಬಿಟ್ಟಿದ್ದಾರೆ. ನೆಚ್ಚಿನ ಗುರುಗಳು ವರ್ಗಾವಣೆ ಆಗಿದ್ದಕ್ಕೆ ಮಕ್ಕಳು ಕಣ್ಣೀರು ಹಾಕಿದ ಘಟನೆ ಯಾದಗಿರಿಯ ವಡಗೇರಾದಲ್ಲಿ ನಡೆದಿದೆ. ಬೆಂಡ ಬೆಂಬಳ್ಳಿಯ ಸರ್ಕಾರಿ ಪ್ರೌಢಶಾಲೆಯ ಶಿಕ್ಷಕ ಸಿದ್ದಪ್ಪ ಕೊಟಕನೂರು ಮುದ್ನಾಳ್ ಪ್ರೌಢಶಾಲೆಗೆ ವರ್ಗಾವಣೆಯಾಗಿದ್ದಾರೆ. ಬೇರೆ ಶಾಲೆಗೆ ವರ್ಗಾವಣೆಯಾದ ಶಿಕ್ಷಕರನ್ನ ಕಳುಹಿಸಲು ಒಪ್ಪದ ವಿದ್ಯಾರ್ಥಿಗಳು ನಮ್ಮನ್ನ ಬಿಟ್ಟೋಗ್ಬೇಡಿ ಸರ್ ಅಂತ ಗೋಳಾಡಿ ಶಿಕ್ಷಕನ ಕೈಕಾಲು ಹಿಡಿದು ಬಿಕ್ಕಿ ಬಿಕ್ಕಿ ಹತ್ತಿದ್ದಾರೆ. ಉಡುಪಿಯ ಶ್ರೀಕೃಷ್ಣ ಮಠದಲ್ಲಿ ಅನೇಕ ಆಚರಣೆಗಳ ಪೈಕಿ ಪಶ್ಚಿಮ ಜಾಗರ ಪೂಜೆ ಅಪರೂಪದ್ದಾಗಿದೆ. ಚಾತುರ್ಮಾಸ್ಯ ಕೂಡ ಈ ವೇಳೆ ನಡೆಯಲಿದ್ದು ವೃತ್ತ ಕೈಗೊಂಡಿರುವ ಯತಿಗಳು ದೇವರನ್ನ ಭಜಿಸುವ ಪದ್ಧತಿ ಈಗಲೂ ಚಾಲ್ತಿಯಲ್ಲಿದೆ. ಹರಿವಾಣ ಸೇವೆ ಎಂದು ಕರೆಯಲಾಗುವ ಈ ಆಚರಣೆಯನ್ನ ಪರ್ಯಾಯ ಶ್ರೀ ಕೃಷ್ಣಾಪುರ ಮಠಾಧೀಶರಾದ ವಿದ್ಯಾಸಾಗರ ತೀರ್ಥ ಶ್ರೀಪಾದರು ನಡೆಸಿದ್ರು. ದೇವರ ಮುಂದೆ ಹಿಂದೆ ಚಲಿಸುವ ಈ ಅಪರೂಪದ ಆಚರಣೆಯನ್ನ ಎಲ್ಲ ಅಷ್ಟಾಮಠಾಧೀಶರು ತಮ್ಮ ಚಾತುರ್ಮಾಸ್ಯದ ಅವಧಿಯಲ್ಲಿ ನಡೆಸುತ್ತಾರೆ.
ಶ್ರೀಕೃಷ್ಣ ಮಠದಲ್ಲಿ ಅನೇಕ ಅಪರೂಪದ ಆಚರಣೆಗಳಿವೆ. ಹರಿವಾಣ ಸೇವೆ ಎಂದು ಕರೆಯಲಾಗುವ ಈ ಆಚರಣೆಯನ್ನ ಪರ್ಯಾಯ ಶ್ರೀ ಕೃಷ್ಣಾಪುರ ಮಠಾಧೀಶರಾದ ವಿದ್ಯಾಸಾಗರ ತೀರ್ಥ ಶ್ರೀಪಾದರು ನಡೆಸಿದ್ರು. ಶಿರೂರು ಮಠಾಧೀಶರು ಕೂಡ ಅವರಿಗೆ ಜೊತೆಯಾದ್ರು. ತಲೆಯ ಮೇಲೆ ಹರಿವಾಣ ಇಟ್ಟುಕೊಂಡು ದೇವರ ಮುಂದೆ ಹಿಂದೆ ಚಲಿಸುವ ಈ ಅಪರೂಪದ ಆಚರಣೆಯನ್ನ ಎಲ್ಲ ಅಷ್ಟಮಠಾಧೀಶರು ತಮ್ಮ ಚಾತುರ್ಮಾಸ್ಯದ ಅವಧಿಯಲ್ಲಿ ನಡೆಸುತ್ತಾರೆ. ಫಲಿಮಾರು ಮಠಾಧೀಶರು ಪಟ್ಟದ ದೇವರಿಗೆ ಆರತಿ ಬೆಳಗುವ ದೃಶ್ಯವೊಂದು ಸಖತ್ ವೈರಲ್ ಆಗ್ತಿದೆ. ಮೂಲ ರಾಮದೇವರಿಗೆ ಶ್ರೀ ವಿದ್ಯಾಧೀಶ ತೀರ್ಥ ಶ್ರೀಪಾದರು ಆರತಿ ಬೆಳಗುತ್ತಿರುವಾಗಲೇ ಅದರ ಪ್ರತಿಬಿಂಬ ರೂಪದಲ್ಲಿ ಪೇಜಾವರ ಮಠದ ವಿಶ್ವೇಶ್ವರ ತೀರ್ಥರು ಆರತಿ ಬೆಳಗುತ್ತಿರುವಂತೆ ಗೋಚರಿಸಿದ ದೃಶ್ಯ ಎಲ್ಲರ ಗಮನ ಸೆಳೆಯಿತು. ದೇವರು ಮತ್ತು ಯತಿಗಳಿಗೆ ಏಕಕಾಲದಲ್ಲಿ ಆರತಿ ಬೆಳಗುತ್ತಿರುವ ದೃಶ್ಯಾವಳಿ ಎಲ್ಲೆಡೆ ವೈರಲ್ ಆಗ್ತಿದೆ. ಚೆನ್ನೈನ ಮಠದಲ್ಲಿ ಪರಿಮಾಣದ ಶ್ರೀ ವಿದ್ಯಾಧೀಶ ತೀರ್ಥ ಶ್ರೀಪಾದರು ಚಾತುರ್ಮಾಸ್ಯ ವ್ರತ ಕೈಗೊಂಡಿದ್ದು ಅಲ್ಲಿ ಈ ದೃಶ್ಯಾವಳಿ ಸೆರೆ ಹಿಡಿಯಲಾಗಿದೆ. ವಿಸ್ತಾರ ನ್ಯೂಸ್, ನಿಖರ ಜನಪರ.